ಸಭೆಗಳ ಮೇಲೆ ಸಭೆ ದೆಹಲಿ ಮಟ್ಟದಲ್ಲಿ ನಡೀತಾನೆ ಇದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಖರ್ಗೆ ನಿವಾಸದಲ್ಲಿ ಈಗ ಸುರ್ಜೇವಾಲ ಅವರ ಜೊತೆಗೆ ಮೀಟಿಂಗ್ ರಾಹುಲ್ ಜೊತೆ ಸಭೆ ಬಳಿಕ ಸುರ್ಜೇವಾಲ ಜೊತೆಗೆ ಎಐಸಿಸಿ ಅಧ್ಯಕ್ಷರ ಸಭೆ ಖರ್ಗೆ ನಿವಾಸಕ್ಕೆ ಆಗಮಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ರಾಹುಲ್ ಗಾಂಧಿ ಜೊತೆಗೆ 1 ಗಂಟೆಗಳ ಕಾಲ ಸಭೆಯನ್ನು ನಡೆಸಿದ್ರು ಖರ್ಗೆ ಅವರು ಒಂದು ಸಭೆಯಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಏನು ಮೆಸೇಜ್ ಅನ್ನು ಕೊಡಬೇಕು ರಾಹುಲ್ ಗಾಂಧಿ ಅವರು ಕೊಟ್ಟು ಹೊರಟಿದ್ದಾರೆ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಅವರ ಭೇಟಿಯಾಗಿದೆ ಖರ್ಗೆ ಅವರ ನಿವಾಸಕ್ಕೆ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗೋ ಮೂಲಕವಾಗಿ ಏನು ಚರ್ಚೆಯನ್ನು ಮಾಡ್ತಾರೆ ಏನು ನಿರ್ಧಾರಕ್ಕೆ ಬರಲಾಗುತ್ತೆ ಇಷ್ಟೊಂದು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಸುರ್ಜೇವಾಲ ಅವರ ಮೀಟಿಂಗ್ನ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬರುವಂತೆ ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ ಈಗಾಗಲೇ ದೆಹಲಿಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರ ಸಹೋದರ ಡಿ ಕೆ ಸುರೇಶ್ ಅವರ ನಿವಾಸದಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಕರೆಯಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈಗ ಸುರ್ಜೇವಾಲ ಅವರ ಜೊತೆಗಿನ ಮೀಟಿಂಗ್ ಎಷ್ಟೊತ್ತುಗಳ ಕಾಲ ನಡೆಯುತ್ತೆ ಅನ್ನೋದನ್ನು ಗಮನಿಸಿಕೊಂಡು ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮೀಟಿಂಗ್ಗೆ ಎಐಸಿಸಿ ಅಧ್ಯಕ್ಷರು ಕರೆಯುವ ಸಾಧ್ಯತೆ ಇದೆ ಆನಂತರದಲ್ಲಿ ರಾಹುಲ್ ಗಾಂಧಿ ಸುರ್ಜೇವಾಲ ಅವರ ಜೊತೆಗೆ ಏನು ಚರ್ಚೆ ಮಾಡಿದ್ವಿ ಯಾವ ನಿರ್ಧಾರಕ್ಕೆ ಬಂದಿದ್ದೀವಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇಡಲಿದ್ದಾರೆ ಇವತ್ತು ರಾಜಕಾರಣದ ಅಧಿಕಾರದ ವ್ಯವಸ್ಥೆ ಅದು ಯಾವ್ಯಾವ ಹಂತಕ್ಕೆ ಹೋಗಿದೆ ಗೊತ್ತಿಲ್ಲ ನನಗೆ ಇದು ಬರೀ ಕಾಂಗ್ರೆಸ್ಸು ಇದಕ್ಕೆಲ್ಲ ಎಲ್ಲ ಪಾರ್ಟಿಯಲ್ಲಿ ನಡೆದಿದೆ ಹೀಗಾಗಿ ಅದ್ರ ಬಗ್ಗೆ ಕಾಂಗ್ರೆಸ್ನ ಹೈಕಮಾಂಡ್ದವರು ಹಿರಿಯರು ವರಿಷ್ಠರು ಏನು ನಿರ್ಧಾರ ಕೈಕೊಂತಾರೆ ಅವ್ರಿಗೆ ಬಿಟ್ಟಂತ ಅವ್ರು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಇಟ್ ಇಸ್ ಲೆಫ್ಟ್ ಟು ದೆಮ್ ಬಟ್ ಸ್ಮೂತ್ ಗೌರ್ಮೆಂಟ್ ಆಗಬೇಕು ಲಕೀಲಿ ಯಾವುದೇ ಇನ್ಸ್ಟೇಬಲ್ ಗೌರ್ಮೆಂಟ್ ಬಂದಿಲ್ಲ ಸ್ಟೇಬಲ್ ಗೌರ್ಮೆಂಟ್ ಬಂದಿದೆ ಸ್ಪಷ್ಟ ಬಹುಮತ ಇದೆ ಜನರಿಗೆ ಅದು ಸಮ ಎಷ್ಟೋ ಜನ ಇವತ್ತು ಬೆಳಿಗ್ಗೆ ಬಂದವರು ಹೇಳಿದರು ಈ ಸಲ ಸ್ಟೇಬಲ್ ಗೌರ್ಮೆಂಟ್ ಬಂದಿದೆ ಕೆಲವು ಇಂಡಸ್ಟ್ರಿಸ್ಟು ಎಲ್ಲ ಬಂದಿದ್ದು ಬೆಳಿಗ್ಗೆ ಏನೋ ಆಗಲಿ ಒಂದು ಸಮಾಧಾನ ನಮಗೆ ಕ್ಲಿಯರ್ ಮೆಜಾರಿಟಿ ಇರುವಂಥ ಒಂದು ಪಾರ್ಟಿ ಬಂದಿದೆ ಸರ್ಕಾರ ಬಂದಿದೆ ಸ್ಮೂತಾಗಿ ಗೌರ್ಮೆಂಟ್ ಆಗ್ತದೆ ಅಂತ ವಿಶ್ವಾಸ ಇದೆ ಇಲ್ಲಿಗಂದ್ರೆ ಆ ಆಪರೇಷನ್ನು ಈ ಆಪರೇಷನ್ನು ಅಲ್ಲಿಂದ 10 ಮಂದಿ ಕರ್ಕೊಂಬರೋದು ಈ ಕಡೆ ಕರ್ಕೊಂಬರೋದು ಈ ಹೈ ಡ್ರಾಮಾ ನಡೀತಿತ್ತಲ್ಲ ಸ್ಟಾಪ್ ಆತಲ್ಲ ಅದು ನಿಮ್ದೇನಾದರೂ ಸಲಹೆ ಅಂತ ಹೇಳಿ ನಾನು ನಿನ್ನೆ ಡೈಲಿ ಇಂಟರ್ವ್ಯೂ ಕೊಡುವಾಗ ಹೇಳಿದ್ದಲ್ಲ ಆದಷ್ಟು ಬೇಗನೆ ಇದು ರಿಸಾಲ್ವ್ ಆಗಬೇಕು ಮುಖ್ಯಮಂತ್ರಿ ಯಾರಾಗ್ತೀರಿ ಅನ್ನುವಂಥದ್ದು ಮತ್ತು ಈಗೇನು ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕೆಪೇಬಲ್ ಅದರ ಬ್ಯಾಚುರಲ್ ಲೀಡರ್ಸ್ ಅದರ ಪಾರ್ಟಿ ಹಿತದ ದೃಷ್ಟಿಯಿಂದ ಕುಂತು ಮಾತನಾಡಿ ಅವರೇ ಒಂದು ಕಾನ್ಸೆಸ್ಸಿಗೆ ಬರುವುದು ಒಳ್ಳೆಯದು ಅದರಿಂದ ಪಾರ್ಟಿಗೂ ಒಳ್ಳೆಯದಾಗ್ತದೆ ದೇಶಕ್ಕೂ ಒಳ್ಳೆಯದಾಗ್ತದೆ